ಪರಿವರ್ತನೆ ಹೊಂದಿ ಆಧ್ಯಾತ್ಮಿಕ ವಿಷಯದಲ್ಲಿ ಚಿಂತನೆ ಮಾಡುವ ಮನುಷ್ಯರು ಪರಿವರ್ತನೆ ಹೊಂದಿ ಸಂಸಾರದಲ್ಲಿ ಎದ್ದು ದೇವನಲ್ಲಿ ಒಂದಾಗ್ತಾರೆ. ಇದೇ ಜೀವನದ ನಿತ್ಯ. ಇದನ್ನು ಬಿಟ್ಟು ಮತ್ತೆ ಏನಾದರೂ ಇದ್ರೆ ಅದು ಅನಿತ್ಯ. ಸಂಸಾರ ಸಾಗದಿದ್ದು ಸುಖ ದುಃಖಗಳನ್ನು ಅನುಭವದ ದೇಹಕ್ಕೆ ದೇವನ ದೇವ ಕೊಟ್ಟನಲ್ಲ, ಇದನ್ನು ತ್ಯಜಿಸಿ ದೇವನಲ್ಲಿ ಒಂದಾಗಬೇಕು. ಇದೆ ಶಕ್ತಿ, ಆ ಶಕ್ತಿಯನ್ನು ಪಡೆದುಕೊಂಡು ನಾವು ನಿತ್ಯ ನೀರಾಗಿ ದೇವನಲ್ಲಿ ಒಂದಾಗಬೇಕು. ದಿವ್ಯ ಅಲೋಕ್ಯ ಶಕ್ತಿ ಅಂತ ಹೇಳಿ ನಾನು ಇಲ್ಲೆಲ್ಲ ನಾವೆಲ್ಲ ಸೇರಿದ್ದು ಒಂದು ಸೌಹಾರ್ದ ಕೂಟಕ್ಕಾಗಿ. ಇಲೇಸ ಒಂದು ಮಸೀದಿಯಲ್ಲಿ ನಾವೆಲ್ಲ ಒಂದು ಸೌಹಾರ್ದದ ಒಂದು ಕೂಟವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ನಾವು ಕಂಡುಕೊಂಡದ್ದು ಏನಪ್ಪ ಅಂತಂದರೆ, ನಮ್ಮ ದೇವಾಲಯಕ್ಕೂ ಮಸೀದಿಗೂ ಯಾವ ಅಂತರವೂ ಇಲ್ಲ. ದೇವಾಲಯ ಅಂದ್ರೂ ಒಂದೇ, ಮಸೀದಿ ಅಂದ್ರೂ ಒಂದೇ. ಇದನ್ನೇ ಇಬ್ರಾಹಿಂ ಸುತಾರ್ ಅವರು ತನ್ನ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಹೇಳಿ ನಮ್ಮ ಕರ್ನಾಟಕದ ಕಬೀರ್ ಅಂತ ಹೇಳಿ ಅನಿಸ್ಕೊಂಡು ಅವರು ಪದ್ಮಶ್ರೀ ಪ್ರಶಸ್ತಿಗೆ ಅವರು ಭಾಜನರಾದರು. ಅದೇ ರೀತಿಯಾಗಿ ನಾವು ಕೂಡ ಸ್ವಧರ್ಮದಲ್ಲಿ ನಿಷ್ಠೆಯನ್ನು ಇಟ್ಟುಕೊಂಡು ಪರಧರ್ಮದಲ್ಲಿ ಸಹಿಷ್ಣುತೆಯನ್ನು ಇಟ್ಟುಕೊಂಡು ಈ ನಮ್ಮ ದೇಶವನ್ನ ಒಂದು ಸೌಹಾರ್ದ ದೇಶವಾಗಿ ಮಾಡಿಕೊಳ್ಳೋಣ. ಮುಂದಿನ ದಿನಮಾನಗಳಲ್ಲಿ ಈಗ ಜಗತ್ತಿನಲ್ಲಿ ಶಾಂತಿ ರಾಷ್ಟ್ರ ಯಾವುದು ಅಂತಂದ್ರೆ ಫಿನ್ಲ್ಯಾಂಡ್. 5 ವರ್ಷಗಳಿಂದ ಪ್ರಶಸ್ತಿ ಅದೇ ತಗೊಳಕತ್ತೈತೆ, ಫಿನ್ಲ್ಯಾಂಡ್ ತಗೊಳಕತ್ತೈತಿ. ಆ ಫಿನ್ಲ್ಯಾಂಡನ್ನ ಹೋಲಿಸರಿಸಿ ನಮ್ಮ ಭಾರತ ದೇಶವನ್ನ ನಾವು ಕೂಡ ಶಾಂತಿ ರಾಷ್ಟ್ರವಾಗಿ ಮಾಡಿಕೊಳ್ಳೋಣ ಅಂತ ಹೇಳಿ ಇವತ್ತಿನ ದಿವಸ ನಮ್ಗೆಲ್ಲರಿಗೂ ಈ ಸೌಹಾರ್ದ ಕೂಟವನ್ನು ಏರ್ಪಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾವು ನೀವು ಎಲ್ಲರೂ ಸೇರಿಕೊಂಡು ಸೌಹಾರ್ದ ರೀತಿಯಾಗಿ ಈ ರಾಷ್ಟ್ರದ ಉನ್ನತಿಯನ್ನ ಸಾಧಿಸೋಣ ಅಂತ ಹೇಳಿ ಧನ್ಯವಾದ ಮಾತುಗಳೇ.